ಸರ್ ಈಗ ನನ್ಗೆ ಅರ್ಥನೇ ಆಗ್ತಾ ಇಲ್ಲ, ಎತ್ತ ಗಲಾಟೆ ಆಯ್ತು ಅಂತ ಹೇಳ್ಬಿಟ್ಟು ಏನಕ್ಕೆ ಅಂತ ಅರ್ಥನೇ ಆಗ್ಲಿಲ್ಲ. ನಾನೆಲ್ಲ ಈ ನಮ್ಮ ಇದನ್ನೆಲ್ಲ ವ್ಯವಸ್ಥೆ ಮಾಡೋದ್ರಲ್ಲಿ ನಾನು ಬ್ಯುಸಿ ಇದ್ದೀನಿ. ನಾನು ಅಷ್ಟೇ ಬಿಟ್ರೆ ನನಗೆಲ್ಲ ವೇದಿಕೆ ಮೇಲೆ ಬಂದರು ಎಲ್ಲರೂ, ಎಲ್ಲ ನಮ್ಮ ಶಾಸಕರುಗಳು, ನಮ್ಮ ಲೀಡರ್ಸು. ಬಟ್ ಏಕಾಏಕಿ ನನ್ನ ಮೇಲೆ ಯಾರು ಅಲ್ಲೇ ಮಾಡಿದ್ರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ಮಾಡ್ರು ಅಂತ ಹೇಳ್ಬಿಟ್ಟು ನಂಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟೇ ಬಿಟ್ಟರೆ ಬಟ್ ನನಗೇನಂತಂದರೆ, ಇದು ನಿಮಗೆಲ್ಲ ಗೊತ್ತಿದೆಯಲ್ಲ, ಕೋಲಾರಲ್ಲಿ ಇದು ನನಗೆ ಒಂಥರ ನಮಗೆ ಚರ್ಮ ದಪ್ಪ ಹೋಗ್ಬಿಟ್ಟಿದೆ. ಈ ಬಗ್ಗೆ ಹೇಳಿ ನನಗೆ ಯಾಕಂತ ಅರ್ಥ ಆಗ್ತಾ ಇಲ್ಲ. ಅದು ನಾನು ಕೇಳಿಸ್ತಿಲ್ಲ. ಬಟ್ ಇನ್ನೊಂದು ಏನಂತಂದ್ರೆ, ಈಗ ನಾನು ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತ ನಾನು. ಆಮೇಲೆ ನಂದು ಕಾಂಗ್ರೆಸ್ ಅಲ್ಲಿ ದೊಡ್ಡ ಇತಿಹಾಸ ಇದೆ. ನಾನು ಮಾಲೂರು ಪುರಸಭೆಗೆ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ. ಹಾಗೇನೆ ಮೂರು ಸಲ ಪುರಸಭಾ ಸದಸ್ಯನಾಗಿದ್ದೀನಿ. ಈಗ ನಮ್ಮ ಶ್ರೀಮತಿಯವರು ಅಲ್ಲಿ ಪುರಸಭಾ ಸದಸ್ಯರಾಗಿದ್ದಾರೆ. ನಾನು ತುಂಬ ಅಳಬ, ಯಾರು ಇಲ್ಲದಾಗ ನಾನು ಕಾಂಗ್ರೆಸ್ ಅಲ್ಲಿ ಇದ್ದವನು. ನಾಲ್ಕರಲ್ಲಿ ನಾನು ಒಬ್ಬ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕ್ಲಾಸ್. ನಾನು ತುಂಬ ಸಣ್ಣ ಸಮುದಾಯದಿಂದ ಬಂದಿರುವಂತವನು. ಅಂತಹವನ್ನ ನಾನು ಗುರುಸಿ ನನ್ನ ಮುನ್ಸಿಪಲ್ ಅಧ್ಯಕ್ಷನಾಗಿ ಮಾಡಿದ್ದು ನಮ್ಮ ಕೆ ಎಚ್ ಮುನಿಯಪ್ಪನವರು. ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ನನಗೆ ತುಂಬಾ ಗೌರವ ಇದೆ. ಅಂದ ಮಾತ್ರಕ್ಕೆ ನಾನು ಯಾವುದೇ ಬಣಕ್ಕೆ ಸೇರಿದವನಲ್ಲ. ನಾನು ನಂದು ಕಾಂಗ್ರೆಸ್ ಬಣ. ಬಟ್ ಅದು ಇಂಡೈರೆಕ್ಟ್ ಆಗಿ ಮಾತಾಡ್ ನನ್ಗೆ ಅನ್ವಯಿಸಲ್ಲ ಬಿಡಿ. ಏನಾದರೂ ಇದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಅಷ್ಟೇ. ನನ್ಗೆ ಇಂಡೈರೆಕ್ಟ್ ಆಗಿ ಮಾತಾಡೋದು ಅರ್ಥ ಆಗೋದಿಲ್ಲ ಸರ್. ಈಗ ಇಂಡೈರೆಕ್ಟ್ ಆಗಿ ಮಾತಾಡ್ತಾರೆ ಅಂತಂದ್ರೆ ಅದು ಯಾರಿಗಾದ್ರೂ ಅನ್ವಯಿಸ್ಬೋದು ಅಷ್ಟೇ. ಸ್ಪೆಸಿಫಿಕ್ ಆಗಿ ಇಂಥವ್ರ ಕಡೆ ಅನ್ಯಾಯ ಆಗಿದೆ ಅಂತ ಹೇಳಬೇಕು. ನೋಡಿ ಉದಾಹರಣೆಗೆ ಹೇಳ್ತೀನಿ. ನನ್ನ ವಾರ್ಡ್, ನನ್ನ ವಾರ್ಡ್ನಲ್ಲಿ ಅರ್ಥ ಆಯ್ತಾ, ನಂದು ವಾರ್ಡ್ ನಂಬರ್ 54 ಅಂತ ಕಾಣ್ತದೆ ಮಾಲೂರಲ್ಲಿ. ನೋಡಿ ಯಾವುದೇ ಎಲೆಕ್ಷನ್ಸ್ ನೋಡಿ ಲೀಡ್ ಇದೆ ನಂದು. ಮೊನ್ನೆ MLA ಎಲೆಕ್ಷನ್ಸ್ ಲೀಡ್ ಇದೆ. ನಮ್ಮ ಪುರಸಭಾ ಸದಸ್ಯ ಸ್ಥಾನಕ್ಕೆ ಅದು ಲೀಡ್, ಅತ್ಯಧಿಕ ಲೀಡ್, ನಂಬರ್ 1 ಲೀಡ್ ಏನು ನಮ್ಮ ಟೌನಲ್ಲಿ. ಹಾಗೇನೆ ಮೊನ್ನೆ ಲೋಕಸಭಾ ಎಲೆಕ್ಷನ್ಸಲ್ಲಿ ನಮ್ದು ಲೀಡ್ ಇದೆ. ಚೆಕ್ ಮಾಡ್ಕೋಬೇಕು. ಅದು ಅಷ್ಟೊಂದು ಕಷ್ಟಪಟ್ಟು ಮಾಡದೇ ಇದ್ರೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಲೀಡ್ ಬರ್ತಿರ್ಲಿಲ್ಲ. ಅದು ನಾನು ಬೇಗ ಮರಿತಿದ್ದೀನಿ ಇಂಥದ್ದೆಲ್ಲ. ನಾನು ಏನಾದ್ರು ಒಳ್ಳೇದಿದ್ರೆ ಸ್ವಲ್ಪ ತಲೆ ಇಟ್ಕೋತೀನಿ. ಸ್ವಲ್ಪ ಇಂಥದ್ದೆಲ್ಲ ನನಗೆ ಇಲ್ಲ. ನನಗೇನು ದೂರು ಅದು, ಈಗ ಇಂಥದ್ನೆಲ್ಲ ಇಂಥ ಘಟನೆಗಳೆಲ್ಲ ನೋಡಿದ್ದಾರೆ ನಮ್ಮ ಉಸ್ತುವಾರಿ ನಾರಾಯಣ ಸ್ವಾಮಿ ಅವರು. ಆಯ್ತಾ, ಅವರು KPCC ಉಪಾಧ್ಯಕ್ಷ ಇದ್ದಾರೆ. ಅವರು ಇಲ್ಲಿನ ವಿದ್ಯಮಾನಗಳು ಅವರು ಅಲ್ಲಿ ವರದಿ ಕೊಡ್ತಾರೆ ಅಂತ ಕಾಣ್ತದೆ. ಬಟ್ ನನ್ನ ಅಭಿಪ್ರಾಯ ಇವರು ನಿಮ್ಗೆ ಏನ್ ಹೇಳಿದೀನಿ ಅದನ್ನೇ ಅಭಿಪ್ರಾಯ ಅಲ್ಲಿ. ನನ್ನ ಅಭಿಪ್ರಾಯ ಬದಲಾವಣೆ ಆಗೋದಿಲ್ಲ. ನನಗೆ ಇದು ಅದೇನು ಅಂತ ಅಲ್ಲೇ ಅಂತ ಅನ್ಸಿಲ್ಲಪ್ಪ ನನಗೆ. ಯಾಕಂತಂದ್ರೆ ಅಲ್ಲ ಇರಲಿ ಬಿಡಿ, ಅದು ಏನಾಗುತ್ತೆ ಅಂತಂದ್ರೆ ಈಗ ನಮ್ದೆಲ್ಲ ಏನಂತ ಈ ನಮ್ದು ಏನಾಗಿದೆ ಅಂತಂದ್ರೆ ಈ ಕಾಂಗ್ರೆಸ್ ಪಾರ್ಟಿ ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ಈ ತರ ಆಗಬಾರದು. ಸುಮಾರು ವರ್ಷಗಳಿಂದ ನೀವು ಕಾಂಗ್ರೆಸ್ ಅಲ್ಲಿ ಇದ್ದೀರಾ, ಚಿಕ್ಕ ಚಿಕ್ಕ ಹುಡುಗರು. ಅವ್ರ ಏನಾಗಿದೆ ಅಂತಂದ್ರೆ ನೋಡಿ, ಕಾಂಗ್ರೆಸ್ ತತ್ವ ಸಿದ್ಧಾಂತಗಳು ಯಾರೋ ಇಟ್ಕೊಂಡಿದ್ರೆ ಅವ್ರ ಈ ತರ ಎಲ್ಲ ಮಾಡೋದಿಲ್ಲ. ಅವ್ರ್ಯಾರು ಅವ್ರ ಮುಖನ ನೋಡ್ಲಿಲ್ಲ ನಾನು. ಅಂತವರೆಲ್ಲ ಬಂದು ಗಲಾಟೆ ಮಾಡ್ತಾರೆ. ಅದ್ರ ಬಗ್ಗೆ ಪಕ್ಷ ತೀರ್ಮಾನ ತಗೋ.